ನಮಸ್ಕಾರ, ನನ್ನ ಹೆಸರು ಗಾಯತ್ರಿ ಸಚಿನ್ ಹೂಲಗೇರಿ ಅಂತ. ನಾವು ಈ ವರ್ಷದ 6ನೇ ತರಗತಿಯ ಪಠ್ಯಕ್ರಮದಲ್ಲಿ ಗಣಿತ ವಿಷಯವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಅದರಲ್ಲಿ ಅಧ್ಯಾಯ 1 ಸಂಖ್ಯೆಗಳನ್ನು ತಿಳಿಯುವುದು ಅಭ್ಯಾಸ ಮಾಡ್ತಾ ಇದ್ದೀವಿ. ಹಾಗಾದರೆ ಇವತ್ತು ನಾವು ಅಭ್ಯಾಸ 1.3 ನೋಡೋಣ. ಅಂದಾಜಿಸುವ ಲೆಕ್ಕಗಳ ಮೇಲೆ ಈ ಒಂದು ಅಭ್ಯಾಸ ಇರೋದರಿಂದ ನಾವು ಕಳೆದ ತರಗತಿಯಲ್ಲಿ ಅಂದಾಜು ಮಾಡೋದು ಹೇಗೆ ಅಂತ ತಿಳ್ಕೊಂಡ್ವಿ. ಈ ಸರ್ತಿ ಅದರ ಮೇಲಿನ ಲೆಕ್ಕಗಳನ್ನು ಬಿಡಿಸೋಣ. ಹಾಗಾದರೆ ಏನೇನು ಕೊಟ್ಟಿದ್ದಾರೆ ನೋಡೋಣ. ಮೊದಲನೇ ಮೇನ್ ಏನಿದೆ, ಸಾಮಾನ್ಯ ನಿಯಮವನ್ನು ಅನುಸರಿಸಿ ಉತ್ತರವನ್ನು ಅಂದಾಜು ಮಾಡಿ ಅಂತ ಕೇಳಿದ್ದಾರೆ. ಹಾಗಾದರೆ ನಾನು ಅದರಲ್ಲಿ ಸಿ ಮತ್ತು ಡಿಯನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟು ಸೆಕೆಂಡ್ ನೀವು ಸಾಲ್ವ್ ಮಾಡಿ, ಸಿ ಮತ್ತು ಡಿಯನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ನೋಡೋಣ ಯಾವ ಥರ ಬರುತ್ತೆ ಅಂತ ನೋಡೋಣ. ಸರಿನಾ, ಅದೇ ಸೇಮ್ ಅಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಓಕೆ, ಪೇಜ್ ನಂಬರ್ 25, ಅಭ್ಯಾಸ 1.3, ಸಾಮಾನ್ಯ ನಿಯಮವನ್ನು ಅನುಸರಿಸಿ ಉತ್ತರವನ್ನು ಅಂದಾಜು ಮಾಡಿ. ಹಾಗಾದರೆ ಏನಿದೆ ಸಿ ಸಮ್ ನೋಡ್ಕೊಳ್ಳಿ. ಪೇಜ್ ನಂಬರ್ 25ರಲ್ಲಿ 12,904 ಪ್ಲಸ್ 2,888. ಹಾಗಾದರೆ ಈ ಒಂದು ಕೂಡಿಸುವ ಲೆಕ್ಕದ ಉತ್ತರದ ಅತಿ ಹತ್ತಿರದ ಬೆಲೆನ ನಾವು ಕಂಡುಕೋಬೇಕು ಅಂದರೆ ಇದನ್ನು ಸಾವಿರದ ಸ್ಥಾನಕ್ಕೆ ನಾವು ಅಂದಾಜು ಮಾಡಬೇಕು. ಗೊತ್ತಾಯ್ತಾ? ಹಾಗಾದರೆ ನೋಡೋಣ ಹೇಗೆ ಮಾಡೋದು ಅಂತ. ಇಲ್ಲೇನು ಕೊಟ್ಟಿದ್ದಾರೆ, 12,904 ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಎರಡು ನಾವು ಸಾವಿರದ ಸ್ಥಾನಕ್ಕೆ ಅಂದಾಜು ಮಾಡೋವಾಗ ಸಾವಿರ ಸ್ಥಾನದಲ್ಲಿ ಎರಡಿದೆ. ಹಾಗಾದರೆ ನಾವು ಯಾವ ಕಡೆ ನೋಡಬೇಕು? ಬಲಗಡೆ ನೋಡಬೇಕು. ಓಕೆ, ಈ ಬಲಗಡೆ ಸ್ಥಾನವನ್ನು ನಾವು ನೋಡಿದಾಗ ಏನಿದೆ ಇಲ್ಲಿ, ಬಲಗಡೆ ಸ್ಥಾನದಲ್ಲಿ 9 ಇರೋದರಿಂದ, ಬಲಗಡೆ ಸ್ಥಾನದಲ್ಲಿ 9 ಇದೆ. ಹಾಗಾದರೆ 9 5ಕ್ಕಿಂತ ಜಾಸ್ತಿ ಆಗಿರೋದ್ರಿಂದ ನಾವೇನು ಮಾಡಬೇಕು, ಮುಂದಿನ ಸಾವಿರದ ಸ್ಥಾನಕ್ಕೆ ಅಂದಾಜು ಮಾಡಬೇಕು. ಹಾಗಾದರೆ ಇಲ್ಲಿ 2 ಹೋಗಿಬಿಟ್ಟು ಏನಾಗುತ್ತೆ, 3 ಆಗುತ್ತೆ. ಹಾಗಾದರೆ ಏನಾಗುತ್ತೆ, ಇದು 12,904 ಹೋಗಿಬಿಟ್ಟು 13,000 ಆಗುತ್ತೆ. ಗೊತ್ತಾಯ್ತಾ? ಅರ್ಥ ಆಯ್ತಲ್ಲ? ಇಲ್ಲಿ 9 ಇರೋದರಿಂದ ಇಲ್ಲಿ 2 ಹೋಗಿ 3 ಆಗುತ್ತೆ. ಸೊ 13,000 ಆಗುತ್ತೆ. ಅದೇ ಥರ 2,888 ಸಾವಿರದ ಸ್ಥಾನಕ್ಕೆ ಅಂದಾಜು ಮಾಡಬೇಕು ಅಂದರೆ, ಇದು ಸಾವಿರ ಸ್ಥಾನ, ಇದಕ್ಕೆ ಅಂದಾಜು ಮಾಡಬೇಕು ಅಂದರೆ ಬಲಗಡೆಯ ಸ್ಥಾನ 8 ಇದೆ. ಏನಿದೆ 100 ಸ್ಥಾನದಲ್ಲಿ 8, 5ಕ್ಕಿಂತ ಜಾಸ್ತಿ, 5 ಮತ್ತು 5ಕ್ಕಿಂತ ಜಾಸ್ತಿ ಆಗಿರೋದ್ರಿಂದ ಇದು 2 ಹೋಗಿ 3 ಆಗುತ್ತೆ. ಸೊ 3,000 ಆಯಿತು. ಇವಾಗ ನಾವು ಇದು ಕೊಟ್ಟಂತಹ ಸಂಖ್ಯೆಗಳನ್ನು ಕೂಡಿಸಿದಾಗ 15,992 ಆಗುತ್ತೆ. ಇದೇ ಥರ ಈ ಅಂದಾಜು ಸಂಖ್ಯೆಗಳನ್ನು ಕೂಡಿಸಿದಾಗ ಏನಾಗುತ್ತೆ, ಇಲ್ಲಿ 13,000 ಪ್ಲಸ್ 3,000, 16,000 ಅನ್ನೋದು ಇದ್ರ ಉತ್ತರ ಆಗುತ್ತೆ. ಸೊ ನೋಡಿ, ಇದು 15,792ಕ್ಕೆ 16,000 ಅತಿ ಹತ್ತಿರದ ಸಂಖ್ಯೆ ಆಗಿದೆ. ನಾವು ಮಾಡಿರೋ ಲೆಕ್ಕ ಕರೆಕ್ಟ್ ಆಗಿದೆ ಅಂತ ಅರ್ಥ. ಅದೇ ಥರ ಡಿ ಲೆಕ್ಕ ಏನಿದೆ ನೋಡೋಣ. 28,292 ಮೈನಸ್ 21,496, ಈ ಸಂಖ್ಯೆಗಳು ಹೇಗಿದ್ದಾವೋ ಅದೇ ಥರ ಬರ್ಕೊಂಡು ಇಲ್ಲಿ ನಾನು ಲೆಕ್ಕ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಮಾಡಬೇಕು ಅಂತ ಏನಿಲ್ಲ, ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು 2 ಈ ಕಡೆ 2 ಕೂಡಿಸೋದು 2 ಕಳೆಯೋದನ್ನು ನಾನು ಮಾಡಿ ತೋರಿಸಿದ್ದೀನಿ ಅಷ್ಟೇ. ನೀವು ಈ ಒಂದು ಅಂದಾಜಿನ ಲೆಕ್ಕವನ್ನು ಮಾಡಿದರೆ ಸಾಕು, ಆಯಿತಾ? ನಿಮಗೆ ಅರ್ಥ ಆಗಲಿಲ್ಲ ಅಂತ ನಾನು 2 ಮಾಡ್ತಾ ಇದ್ದೀನಿ ಅಂತ. ಸೊ ಇಲ್ಲಿ ನಾನು ಒರಿಜಿನಲ್ ಎಷ್ಟು ಬರುತ್ತೆ ಅದರ ಡಿಫ್ರೆನ್ಸು ಅಂತ ಇಲ್ಲಿ ಮಾಡಿದ್ದೀನಿ. ಸೊ ಇದನ್ನು ನಾವು ಅತ್ಯಂತ ನಿಖರವಾದ ಒಂದು ಉತ್ತರ ಸಿಗದೆ ಹೋದರೂ ಅತಿ ಹತ್ತಿರದ ಬೆಲೆಗೆ ನಾವು ಮಾಡಬೇಕು ಅಂತ ಹೋದಾಗ ಇದನ್ನು ನಾನು ಸಾವಿರದ ಸ್ಥಾನಕ್ಕೆ ಅಂದಾಜು ಮಾಡ್ತಾ ಇದ್ದೀನಿ. ಇವಾಗ ಸಾವಿರ ಸ್ಥಾನದಲ್ಲಿ 8 ಇದೆ. ಹಾಗಾದರೆ ಇದು ಬೇಕು ಅಂದಾಗ, ನಮಗೆ ಇದ್ರದ್ದು ಅಂದಾಜು ಬೇಕು ಅಂದಾಗ ಮುಂದಿನ ಸ್ಥಾನವನ್ನು ನೋಡಿದಾಗ 2 ಇರೋದರಿಂದ 8,000 ಹಾಗೆ ಉಳಿಯುತ್ತೆ. ಸೊ ಎಷ್ಟು ಉಳಿಯುತ್ತೆ, 28,000. ಸೊ ಈ ಸಂಖ್ಯೆಯನ್ನು ಅಂದಾಜು ಮಾಡಿದಾಗ 28,000 ಬರುತ್ತೆ. ಇಲ್ಲೂ ನಾವು ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡ್ತೀವಿ. ಸೊ ಸಾವಿರ ಸ್ಥಾನ ಮಾಡಬೇಕು, 100 ಸ್ಥಾನದಲ್ಲಿ 4 ಇರೋದರಿಂದ 21,000 ಹಾಗೆ ಉಳಿಯುತ್ತೆ. ಸೊ ಮೈನಸ್ 21,000. ಸೊ 28,000ದಲ್ಲಿ 21,000 ತೆಗೆದಾಗ 7,000 ಉಳಿಯುತ್ತೆ. ಹಾಗಾಗಿ ಇದರದ್ದು ಒರಿಜಿನಲ್ ನಾವು ಡಿಫ್ರೆನ್ಸ್ ಕಂಡು ಹಿಡ್ಕೊಂಡಾಗ 6,796 ಆಗುತ್ತೆ. 7,000 ಅದರ ಹತ್ತಿರದ ಸಂಖ್ಯೆ ಆಗುತ್ತೆ. ಹಾಗಾದರೆ ನಾವು ಮಾಡಿರೋ ಲೆಕ್ಕ ಕರೆಕ್ಟ್ ಆಗಿದೆ ಅಂತ ಅರ್ಥ. ಹಾಗಾದರೆ ಎರಡನೇ ಮೇನ್ ಏನಿದೆ ನೋಡೋಣ. ಎರಡನೇದ್ದು ಸಾಧಾರಣ ಅಂದಾಜು, ಅಂದರೆ ಸಮೀಪದ 100ಕ್ಕೆ ಸರಿಹೊಂದಿಸಿ, ಅಂದರೆ ಹತ್ತಿರದ 100ರ ಸ್ಥಾನಕ್ಕೆ ನಾವು ಅಂದಾಜು ಮಾಡಬೇಕು ಮತ್ತು ಸಮೀಪದ ಅಂದಾಜು. ಹಾಗಾದರೆ ಏನು ಮಾಡಬೇಕು, ಸಮೀಪದ 10ರ ಸ್ಥಾನಕ್ಕೆ ಸರಿಹೊಂದಿಸಿ ಕಂಡುಹಿಡಿಬೇಕು. ಎರಡು ಲೆಕ್ಕ ಮಾಡಬೇಕು ಇದರಲ್ಲಿ, ಅಂದರೆ ಒಂದು ಒಂದೇ ಲೆಕ್ಕಕ್ಕೆ ಎರಡು ಲೆಕ್ಕ ಮಾಡಬೇಕು. ಒಂದು 100ರ ಸ್ಥಾನಕ್ಕೆ ಅಂದಾಜು ಮಾಡಬೇಕು,
ಇನ್ನೊಂದು ಸಲ 10 ಸ್ಥಾನಕ್ಕೆ ಅಂದಾಜು ಮಾಡಬೇಕು. ಓಕೆನಾ? ಅದರಲ್ಲಿ ನಾನು ಎ ಮತ್ತು ಡಿ ಮಾಡಿದ್ದೀನಿ, ಎ ಮತ್ತು ಡಿ ಮಾಡಿದ್ದೀನಿ ನಾನು. ಆಯಿತಾ? ಇಲ್ಲಿ ಬರ್ಕೊಂಡಿದ್ದೀನಿ ಸೇಮ್ ಲೆಕ್ಕನೇ ನಾನು ಇಲ್ಲಿ ಬರ್ಕೊಂಡಿದ್ದೀನಿ, ನೋಡೋಣ. ಆಯಿತಾ? ಏನಿದೆ ಹಾಗಿದ್ರೆ, ಎ 439 ಪ್ಲಸ್ 334 4317 ಅಂತ ಸಾಧಾರಣ ಅಂದಾಜು. ಅಂದರೆ 100 ಸ್ಥಾನಕ್ಕೆ, 100 ಸ್ಥಾನಕ್ಕೆ ಮಾಡಬೇಕಾದಾಗ 10 ಸ್ಥಾನದಲ್ಲಿ 3 ಇರೋದರಿಂದ ಇಲ್ಲಿ 400 ಹಾಗೆ ಉಳಿಯುತ್ತೆ. ಎರಡನೇದ್ದು 10 ಸ್ಥಾನದಲ್ಲಿ 3 ಇರೋದರಿಂದ ಇದು 300, 3 ಹಾಗೆ ಉಳಿಯುತ್ತೆ. ಇಲ್ಲೂ 100 ಸ್ಥಾನದಲ್ಲಿ 3 ಇರೋದರಿಂದ 4300 ಹಾಗೆ ಉಳಿಯುತ್ತೆ. ಸೊ ಇವನ್ನೆಲ್ಲ ಕೂಡಿಸಿದಾಗ 5000 ಬರುತ್ತೆ. ಸಾಧಾರಣ ಅಂದಾಜು ಅಂದರೆ 100 ಸ್ಥಾನಕ್ಕೆ ಮಾಡಿರೋ ಅಂದಾಜಿದು. ಗೊತ್ತಾಯ್ತಾ? ಸಮೀಪದ ಅಂದಾಜು 10 ಸ್ಥಾನಕ್ಕೆ ಮಾಡಬೇಕು. ಸೊ ಬಿಡಿ ಸ್ಥಾನ ನೋಡ್ತಾ ಇದ್ದೀವಿ, ಬಿಡಿ ಸ್ಥಾನದಲ್ಲಿ ಇಲ್ಲಿ 9 ಇರೋದರಿಂದ 440 ಆಗುತ್ತೆ. ಅದನ್ನೇ ಇಲ್ಲಿ ಬರೆದಿದ್ದೀನಿ. ಇದನ್ನು ಮಾಡುವಾಗ ಇಲ್ಲಿ ಎರಡನೇ ಸಂಖ್ಯೆಗೆ ಬಿಡಿ ಸ್ಥಾನದಲ್ಲಿ 4 ಇರೋದರಿಂದ 330 ಹಾಗೆ ಉಳಿಯುತ್ತೆ. ಅದನ್ನು ಇಲ್ಲಿ ಬರೆದಿದ್ದೀನಿ. ಇಲ್ಲಿ ಬಿಡಿ ಸ್ಥಾನದಲ್ಲಿ 7 ಇರೋದರಿಂದ 4320 ಆಗುತ್ತೆ. 7 ಇರೋದರಿಂದ 5ಕ್ಕಿಂತ ಜಾಸ್ತಿ ಇರೋದರಿಂದ 1/2 ಆಗುತ್ತೆ. ಸೊ 4320. ಇದನ್ನೆಲ್ಲ ಸೇರಿಸಿದಾಗ ನಮ್ಮ ಉತ್ತರ 5090 ಆಗುತ್ತೆ. ಈ ಥರ ನಾವು ಮಾಡ್ಕೊಂಡು ಹೋಗ್ತೀವಿ. ಎರಡನೇ ಲೆಕ್ಕ ಏನಿದೆ, 489348 ಮೈನಸ್ 48,000. ಸೊ ಸಾಧಾರಣ ಅಂದಾಜು ಅಂದರೆ 100 ಸ್ಥಾನಕ್ಕೆ. ಸೊ 10 ಸ್ಥಾನ ನೋಡಿದಾಗ 4 ಇದೆ. ಸೊ ಈ 3 ಹಾಗೆ ಉಳಿಯುತ್ತೆ. ಸೇಮ್ 489300 ಹಾಗೆ ಉಳಿಯುತ್ತೆ. ಇಲ್ಲಿ 10 ಸ್ಥಾನದಲ್ಲಿ 6 ಇರೋದರಿಂದ ಇದು 400 ಆಗುತ್ತೆ. 48,400. ಇದನ್ನು ಮೈನಸ್ ಮಾಡಿದಾಗ 440900 ಬರುತ್ತೆ. ಸೊ ಸಮೀಪದ ಅಂದಾಜು ಮಾಡಿದಾಗ 10 ಸ್ಥಾನಕ್ಕೆ ನೋಡ್ತಾ ಇದ್ದೀವಿ. ಇಲ್ಲಿ 8 ಇರೋದರಿಂದ ಇಲ್ಲಿ 50 ಆಗುತ್ತೆ. 4 ಹೋಗಿ 5 ಆಗುತ್ತೆ. ಸೊ 480350. ಸೊ ಇಲ್ಲಿ ಇನ್ನೊಂದು ಅಂಕಿಗೆ ಬಂದಾಗ ಇಲ್ಲಿ ಬಿಡಿ ಸ್ಥಾನದಲ್ಲಿ 5 ಇರೋದರಿಂದ 60 ಹೋಗಿ ಇದು 70 ಆಗುತ್ತೆ. 48,370. ಇದನ್ನು ಮೈನಸ್ ಮಾಡಿದಾಗ 440980 ಬರುತ್ತೆ. ಎರಡು ಆಲ್ಮೋಸ್ಟ್ ಹತ್ತಿರನೇ ಇದೆ. ಈ ಥರ ಮಾಡ್ಕೊಂಡು ಹೋಗ್ಬೇಕು. ನೀವು ಲೆಕ್ಕ ಮಾಡಿ ನೋಡಿ, ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ, ನೀವು ಮಾಡ್ಕೊಂಡು ಹೋಗಿ. ಆಯಿತಾ? ಮೂರನೇ ಮೇನು, ಸಾಮಾನ್ಯ ನಿಯಮವನ್ನು ಅನುಸರಿಸಿ ಗುಣಲಬ್ಧವನ್ನು ಅಂದಾಜು ಮಾಡಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಅಂದಾಜು ಗುಣಲಬ್ಧ ಮಾಡಿದರೂ ಆಗುತ್ತೆ, ಬಟ್ ನಾನು ಇರಲಿ ಅಂತ ಒರಿಜಿನಲ್ ಅದು ಎಷ್ಟು ಬರುತ್ತೋ ಕರೆಕ್ಟಾಗಿ ಆನ್ಸರ್ ಅದನ್ನು ಮಾಡಿದ್ದೀನಿ, ಇದನ್ನು ಮಾಡಿದ್ದೀನಿ. ಸೊ ಇದರಲ್ಲಿ ನಾನು ಬಿ ಮತ್ತು ಸಿ ಎರಡನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಆಯಿತಾ? ನೋಡೋಣ. ಬಿ ಮತ್ತು ಸಿ, ಬಿ ಏನಿದೆ, 5281, 3491. ಇದನ್ನು ಗುಣಿಸಿದಾಗ ಒರಿಜಿನಲ್ ಆನ್ಸರ್ ಇಷ್ಟು ಬರುತ್ತೆ. ನೀವು ಗುಣಿಸ್ ನೋಡಿ, ಬರುತ್ತೆ. ನಾನು ಗುಣಿಸಿಟ್ಟಿದ್ದೀನಿ. ಸೊ ಇದರ ಅಂದಾಜು ಗುಣಲಬ್ಧವನ್ನು ನಾವು ಮಾಡಿದಾಗ ಇದನ್ನು ಮ್ಯಾಕ್ಸಿಮಮ್ ಪ್ಲೇಸಿಗೆ ಎಷ್ಟು ಮಾಡೋಣ, 5000 ಮಾಡೋಣ. ಸೊ ಎಷ್ಟಾಗುತ್ತೆ, 5200 ಇರೋದರಿಂದ ಇಲ್ಲಿ 100 ಸ್ಥಾನದಲ್ಲಿ 2 ಇರೋದರಿಂದ ಇದು 5000 ಹಾಗೆ ಉಳಿಯುತ್ತೆ. ಸೊ 5000 ಹಾಗೆ ಇಟ್ಟಿದ್ದೀನಿ. ಗುಣಿಸು, ಇಲ್ಲಿ ಏನಿದೆ, 491 ಇದೆ. ಸೊ ನಾವು ಇದನ್ನು 1000 ಸ್ಥಾನಕ್ಕೆ ಮಾಡಿದಾಗ ಉತ್ತರ ಕರೆಕ್ಟಾಗಿ ನಮಗೆ ಸಿಗಲ್ಲ. ಸೊ ಇದನ್ನು ನಾವೇನು ಮಾಡಬೇಕು, 100 ಸ್ಥಾನಕ್ಕೆ ಅಂದಾಜು ಮಾಡಬೇಕು. ಇಲ್ಲಿ 9 ಇರೋದರಿಂದ, 10 ಸ್ಥಾನದಲ್ಲಿ 9 ಇರೋದರಿಂದ ಇಲ್ಲಿಗೆ ಬಂದಾಗ 5 ಆಗುತ್ತೆ. ಗೊತ್ತಾಯ್ತಲ್ಲ? ಸೊ 3500 ಗುಣಿಸು 3500. ಸೊ ಇದು 1,75,000, ಇದರ ಉತ್ತರ ಆಗುತ್ತೆ. ಓಕೆ, ಸಿ ಮಾಡ್ತಾ ಇದ್ದೀನಿ, 1291 ಗುಣಿಸು 592. ಇದ್ರದ್ದು ಆ್ಯಕ್ಚುಯಲ್ ಆನ್ಸರ್ ಬಂದುಬಿಟ್ಟು ಇಷ್ಟಾಗುತ್ತೆ. ನೀವು ಗುಣಿಸ್ ನೋಡಿ, ಅಂದಾಜು ಗುಣಲಬ್ಧವನ್ನು ಮಾಡೋಣ. ಇದನ್ನು 1000 ಸ್ಥಾನಕ್ಕೆ ನಾನು ಅಂದಾಜು ಮಾಡ್ತಾ ಇದ್ದೀನಿ, 100 ಸ್ಥಾನಕ್ಕೆ ಅಂದಾಜು ಮಾಡ್ತಾ ಇದ್ದೀನಿ. ಇಲ್ಲಿ 9 ಇರೋದರಿಂದ ಏನಾಗುತ್ತೆ, 2 ಹೋಗ್ಬಿಟ್ಟು 3 ಆಗುತ್ತೆ. ಸೊ 1300. ಇದನ್ನು 100 ಸ್ಥಾನಕ್ಕೆ ಮಾಡ್ತಾ ಇದ್ದೀನಿ. ಇಲ್ಲಿ 10 ಸ್ಥಾನದಲ್ಲಿ 9 ಇರೋದರಿಂದ ಇದು 5 ಹೋಗ್ಬಿಟ್ಟು 6 ಆಗುತ್ತೆ. ಸೊ 600. ಸೊ ಇವನ್ನೆರಡು ಗುಣಿಸಿದಾಗ 13,676, ಈ 4 0 ಹಾಗೆ ಉಳಿಯುತ್ತೆ. ಸೊ 780,000. ಸೊ ಇವೆರಡು ಆಲ್ಮೋಸ್ಟ್ ಹತ್ತಿರನೇ ಇದೆ. ಈ ಥರ ನಾವು ಅಂದಾಜು ಗುಣಲಬ್ಧವನ್ನು ಮಾಡಿಕೊಂಡು ಹೋಗ್ತೀವಿ. ಇವಾಗ 1.3 ಸಾಲ್ವ್ ಆಗಿದೆ. ಮಿಕ್ಕಿದ ಸಮ್ಗಳನ್ನು ನೀವು ಸಾಲ್ವ್ ಮಾಡಿ, ಮಿಕ್ಕಿದ ಲೆಕ್ಕಗಳನ್ನು ಬಂದಿಲ್ಲ ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ ಅದನ್ನು ಸಾಲ್ವ್ ಮಾಡೋಣ. ಆಯಿತಾ?